ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ ಐ ಅಥವಾ ಮಲ್ಲಪ್ಪ ಜ್ಯೋತವ. ಈ ದಿನ ಒಂದು ಸ್ಟೇಟ್ಮೆಂಟ್ ಬಂದದ ನಮ್ಮ ಎಸ್ ಎಲ್ ಭೈರಪ್ಪ. ನಿಜವಾಗಿಯೂ ಕನ್ನಡ ಸಾಹಿತ್ಯದಲ್ಲೇ ಬರೆದು ಬದುಕಿದವರಲ್ಲೇ ಇವರು ಒಬ್ಬರು. ಅದು ಯಾವ ವಿಜಮ್ ಬರೀತಾರೆ, ರೈಟ್ ವಿಂಗೋ, ಲೆಫ್ಟ್ ವಿಂಗೋ, ಮತ್ತೆ ವಿಂಗೋ, ಏನೋ ಇರಲಿ, ಅವ್ರ ಬಗ್ಗೆ ನಮಗೆ ಹೆಮ್ಮೆ ಅದ. ಅವ್ರು ಏನೋ ಮಾತಾಡಿದರು, ಅದ್ರ ಬಗ್ಗೆ ಒಂದಿಷ್ಟು ನಿಂತು ವಿಚಾರ ಮಾಡುವಂಥ ವಿಚಾರ ಆಗ್ಯದ. ಯಾಕಪ್ಪ ಅಂತಂದ್ರೆ, ಎಸ್ ಆರ್ ಭೈರಪ್ಪನವರು ಕಾದಂಬರಿಕಾರರಷ್ಟಲ್ಲ, ಒಂದು ವಿಂಗದ ಮನಸ್ಥಿತಿಯನ್ನು ವಿವರಿಸಬಲ್ಲಂಥವ್ರು. ಅವರು ವರ್ಣಾಶ್ರಮ ಪದ್ಧತಿಯಲ್ಲೇ ಮತ್ತೊಂದರಲ್ಲಿ ವಿಶ್ವಾಸ ಇಟ್ಟಂಥವ್ರು, ಇರಲಿ ವೇದಗಳ ಮೇಲೆ ವಿಶ್ವಾಸ ಇಟ್ಟಂಥವ್ರು, ಅದು ಶ್ರೇಷ್ಠ ಅಂತ ಹೇಳುವಂಥವ್ರು, ಮತ್ತು ಯಾವಾಗಲೂ ರೈಟ್ ವಿಂಗದ ವಿಚಾರಗಳು ಶ್ರೇಷ್ಠ ಅಂತ ವಾದ ಮಾಡುವಂಥವ್ರು, ಅದೆಲ್ಲ ಇದ್ದರೂ ಅದೆಲ್ಲದೂ ಮೀರಿದ್ದೇನೆಂದರೆ ಅವರು ಬಡತನದ ಮೇಲೆ ಬಂದಂಥವ್ರು, ಹಸಿವಿನ ಸಂಕಟ ಅನುಭವಿಸಿದಂಥವ್ರು. ಆ ಬಡತನದ ಮೇಲೆದ್ದು ಬಂದರೆ ಅವರು ತಮ್ಮದೇ ಆದಂಥ ಒಂದು ವಿಂಗ್, ಓದುವರು ವಿಂಗನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವರು ಒಂದೇನೋ ಪ್ರತಿಪಾದನೆ ಮಾಡಿದರೆ ಅವ್ರ ಬಗ್ಗೆ ನಾವು ಒಂದಿಷ್ಟು ಭಾಳ ಎಚ್ಚರದಿಂದ, ಜೊತೆಗೆ ಅದರ ಸಾಧಕ ಬಾಧಕಗಳ ಬಗ್ಗೆ ನಾವು ಮಾತಾಡಬೇಕಾಗ್ತದೆ. ಯಾಕಂದ್ರೆ ನಾವು ಇಲ್ಲೇ ರೈಟ್ ವಿಂಗ್ ಲೆಫ್ಟ್ ವಿಂಗ್ ನೋಡಲಾರ್ದ ಕೆಲವೊಂದು ರಾಜಕೀಯ ವಿಚಾರಗಳು ಬರ್ತಾವೆ. ರಾಜಕೀಯವಾಗಿ ಅವ್ರು ರೈಟ್ ವಿಂಗ್ದಾರ ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಇಂಥ ಒಂದು ಸಂದರ್ಭದಲ್ಲೇ ಅವರೊಂದು ರಾಜಕೀಯವಾದಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ರಾಜ್ಯಪಾಲರು ಗೌರವ ತೋರಿಸಿದ್ದಾರೆ. ಭಾಳ ಸಂತೋಷ ವಿಷಯ, ರಾಜ್ಯಪಾಲರಿಗೆ ನೀವು ತೊಂದರೆ ಕೊಡ್ತಾ ಇದ್ದೀರಿ, ಅವರು ಪಾಪ ಭ್ರಷ್ಟ ನಡೀರಿ, ಎನ್ಕ್ವೈರಿ ಮಾಡಿರಿ ಅಂತ ಆರ್ಡರ್ ಹಾಕಿದ್ರೆ ತನಿಖೆ ಮಾಡಿ ತಿಳಿದಿಲ್ಲ, ತಪ್ಪೇನದ ಅದ್ರಾಗ. ಅದಕ್ಕೆ ಸರ್ಕಾರ ಇದ್ದಿದ್ದು ಅವ್ರ ವಿರುದ್ಧ ನಿಲ್ಲಬಾರದು. ಸಿದ್ದರಾಮಯ್ಯ ಸರ್ಕಾರನ ಅವರು ಟೀಕಾ ಮಾಡಿದ್ದಾರೆ, ಮಾಡಿ ತಪ್ಪೇನಿಲ್ಲ, ತನಿಖೆಗೆ ಯಾಕೆ ವಿರೋಧ ಮಾಡಬೇಕು, ಸರಿ ಅದ ಮಾತು. ಆದರೆ ಇಲ್ಲೊಂದು ಸಣ್ಣ ಪ್ರಶ್ನೆ ಹೇಳೋದು ಏನಪ್ಪ ಅಂತಂದರೆ, ಈ ನಮ್ಮ ಕಾದಂಬರಿಕಾರರು ಅವ್ರು ಬಿಟ್ಟು ರಾಜಕೀಯ ಮಾಡ್ತಾ ಇದ್ದಾರೆ, ನಮ್ಮ ಗೆಲುವತ್ರವರು ಮಾಡಲಿ. ಇಂಥ ಕೆಲಸವನ್ನು ಇನ್ನುಳಿದ ವಿಷಯದಲ್ಲಿ ಬಂದಾಗ ವಿಶೇಷವಾಗಿ ಈಗ ಅಗೌರವ ತೋರಿಸ್ತಾರೆ ರಾಜ್ಯಪಾಲರ ಬದಲಾಗಿ ಅಂತೇಳ ಮಾತು ಮಾತಾಡಿದರು. ಸ್ವತಃ ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಿ, ಸ್ವತಃ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ರಾಷ್ಟ್ರಪತಿಯವರನ್ನು ನಮ್ಮ ಸಂಸತ್ನ ಉದ್ಘಾಟನೆ ಕರಲಿಲ್ಲ. ಇದು ತಪ್ಪು ಅನಿಸಲಿಲ್ವಾ ನಮ್ಮ ಕಾದಂಬರಿಕಾರರಾದಂಥ ಎಸ್ ಎಲ್ ಭೈರಪ್ಪನವ್ರಿಗೆ? ಅಷ್ಟೇ, ಇನ್ನೂ ಅನೇಕ ಇಂಥ ಘಟನೆಗಳಂತೆ ಹೋಗ್ತಾ ಇರ್ತಾವೆ, ನೋಡ್ಬೇಕು ನಾವು, ಕೇಳಬೇಕು ಅವ್ರನ್ನ, ಹತ್ತು ಕಣ್ಣು ಇಡಬೇಕಾಗ್ತದೆ. ಒಬ್ಬರು ಟೀಕಾ ಮಾಡೋಗಿದ್ದು ಬರೋದ್ರೆ ಹಲವು ಸಲ ವಿಚಾರ ಮಾಡಬೇಕು. ಯಾಕೆ ರೈಟ್ ವಿಂಗ್ದವ್ರು ಮಾಡಿದ್ದಾರೆ ಸರಿ, ಲೆಫ್ಟ್ ವಿಂಗೋ ಮತ್ತೆ ವಿಂಗೋ ಅಥವಾ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ತಪ್ಪು ಅನ್ನೋದು ಸಹ ತಪ್ಪ. ಅದಕ್ಕಾಗಿ ನಾವು ಈ ಪಾಯಿಂಟನ್ನು ಇವತ್ತು ಎತ್ತಿ ಹೇಳಬೇಕಾಗಿಲ್ಲ. ರಾಮ ಮಂದಿರ ಉದ್ಘಾಟನೆ ಇಡೀ ದೇಶ ಎದುರು ನೋಡ್ತಾ ಇತ್ತು. ಆ ಸಂದರ್ಭದಲ್ಲೇ ನಮ್ಮ ರಾಷ್ಟ್ರಪತಿ ಮುರ್ಮು ಅವ್ರನ್ನ ಯಾಕೆ ಕರೆಸಲಿಲ್ಲ? ತಾವು ಸ್ವತಃ ರಾಜಕಾರಣಿ ಅಲ್ಲ, ಅವರ ಬಗ್ಗೆ ಇವರು ಧಾರ್ಮಿಕ ಕಾರ್ಯಕ್ರಮ ಇತ್ತು, ಅದರ ಧರ್ಮದ ಸಂಬಂಧಿಸಿದ ಮಾತ್ರ ಇದ್ದರು ಅಂತ ಹೇಳಿದಾಗ, ಮತ್ತು ಇವ್ರು ರಾಜಕಾರಣಿ ಅಲ್ಲ, ಇವ್ರ್ಯಾಕೆ ಬಂದ್ರಲ್ಲ ಇಷ್ಟ ಅಲ್ಲ. ಈ ಒಂದು ಹಿನ್ನೆಲೆಯಲ್ಲೇ ನಾವೆಲ್ಲ ವಿಚಾರ ಮಾಡ್ತಾ ಮಾಡ್ತಾ ಹೋದಾಗ ಕಾಂಗ್ರೆಸ್ಸಿಗೆ ಮಾಡಿದ್ದೆಲ್ಲ ತಪ್ಪು, ಬಿ ಜೆ ಪಿಗೆ ಮಾಡಿದ್ದೆಲ್ಲ ಸರಿ ಅನ್ನುವಂಥ ವಾದ ಮಾತ್ರ ಒಪ್ಪುವಂಥದ್ದಲ್ಲ. ತಪ್ಪು ಯಾರೂ ಮಾಡಿದವರು. ಹೌದು, ರಾಜ್ಯಪಾಲರಿಗೆ ಅಗೌರವ ತೋರಿಸ್ತಾ ಇದ್ದಾರಪ್ಪ ಇವರು ಒಪ್ಪು. ಆದರೆ ಅದೇ ರಾಜ್ಯಪಾಲರು ಸೇಮ್ ಇಂಥದ್ದು ಕೇಸ್ ಮಾಡಿದ್ದಾರೆ, ಭ್ರಷ್ಟಾಚಾರದ ಬಗ್ಗೆ ಅನೇಕ ಆರೋಪಗಳಿದ್ದಾವೆ. ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಇವತ್ತು ರಾಜ್ಯಪಾಲರು ಯಾಕಪ್ಪ ತನಿಖೆಗೆ ಹಾಕ್ತಾ ಇಲ್ಲ, ಏನು ಕಾರಣ? ಇದಕ್ಕೂ ಉತ್ತರ ಕೇಳಬೇಕಲ್ಲ ಇವರು. ಹೌದು, ಸಿದ್ದರಾಮಯ್ಯನವರು ತನಿಖೆಗೆ ನಿಲ್ಲಬೇಕು, ಅವರು ಯಾರೋ ಆರೋಪ ಮಾಡಲಿ, ಅದು ಆಗಬೇಕಾ? ಅದ್ರಲ್ಲಿ ನಮ್ಗೆ ಅದನ್ನು ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡೋದಿಲ್ಲ. ಇದು ಮಾಡದಿದ್ದಾಗ ಅವ್ರು ರಾಜಕೀಯ ಮಾಡಿದಾಗ ರಾಜ್ಯಪಾಲರ ಕರ್ತವ್ಯ ಹೌದು, ಸಂವಿಧಾನ ರಕ್ಷಣೆ ಮಾಡ್ಕೋಬೇಕು, ಜೊತೆಗೆ ಸತ್ಯವನ್ನು ಉಳಿಸ್ಕೊಂಡು ಹೋಗ್ಬೇಕು, ಭ್ರಷ್ಟಾಚಾರ ದೂರದಾಗೆ ಅವ್ರ ಕೆಲಸ ಮಾಡಬೇಕು, ಸತ್ಯನೈತಿ. ಆದರೆ ಈ ಕೆಲಸಕ್ಕೆ ಯಾಕೆ ಅವ್ರು ಮಾಡ್ತಾ ಇಲ್ಲ ಅನ್ನೋದನ್ನು ಅವರು ಎಸ್ ಎಲ್ ಭೈರಪ್ಪನವ್ರು ವಿಚಾರ ಮಾಡಬೇಕು. ಯಾಕೆ ಉಳಿದವ್ರು ಮಾತಾಡಿದ್ರೆ ನಾವೇನು ತಿಳಿಕೊಳ್ತಾ ಇಲ್ಲ ಅದ್ರ ಬಗ್ಗೆ. ಒಬ್ಬ ಎಸ್ ಎಲ್ ಭೈರಪ್ಪನವರು ಪ್ರಜ್ಞಾವಂತರು, ಸಮಾಜವನ್ನು ನೋಡುವಂಥವ್ರು, ಸಮಾಜಕ್ಕೆ ಮೆಸೇಜ್ನ ಕೊಡುವಂಥವ್ರು, ಭಾಳಷ್ಟು ಜನ ಅವರ ಫಾಲೋವರ್ಸು ಇದ್ದಾರೆ, ಹಿಂಬಾಲಕರಿದ್ದಾರೆ, ವಿಚಾರವಾದಿಗಳಿದ್ದಾರೆ, ಅವ್ರ ದೃಷ್ಟಿಯಲ್ಲಿ ವಿಚಾರವಾದಿಗಳಿದ್ದಾರೆ, ಅವ್ರಿಗೆಲ್ಲ ಇವ್ರು ಹೇಳಬೇಕಲ್ಲ, ಹೌದಪ್ಪ ಇವರು ತಪ್ಪು ಅವ್ರು ತಪ್ಪು ಅಂತ. ಈ ರಾಜಕಾಲ ಒಟ್ಟಾರೆ ತಪ್ಪದೆ ಇವತ್ತಿಂದು ಭ್ರಷ್ಟದ ಅಂತ ಎಲ್ಲರೂ. ಇವತ್ತು ಮೋದಿ ಅವರು 10 ವರ್ಷದಿಂದ ಹೇಳ್ಕೊತ ಬಂದಂಗೆ ಅವ್ರು ಇಲ್ಲಿ ಒತ್ತ ಅದಾರೇನ್ರಿ ಎಸ್ ಎಲ್ ಭೈರಪ್ಪನವರು? ಹೌದಾ, ಭ್ರಷ್ಟರಹಿತವಾದ ಆಡಿದ ಕೊಟ್ರ, ಒಳ್ಳೆ ಆಡಿದ ಕೊಟ್ರ, ಅವ್ರು ಹೇಳಿದ ಒಂದು ಮಾತನ್ನು ಪಾಲಿಸಿದ್ರೆ ಸುಳ್ಳು ಎಂದು ಹೇಳಲಿಲ್ಲ ಅವರು ಮೋದಿಜಿಯವರು. ಜೊತೆಗೆ ಇವರು ರಾಜ್ಯಪಾಲರು ಬಿಟ್ಟು ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗಿಲ್ಲ. ಅವ್ರು ರಾಜಕಾರಣಿಗಳು ಯಾವುದನ್ನು ಯಾಕೆ ಮಾಡಲಿಲ್ಲ, ಇವಕ್ಕೆಲ್ಲ ಪ್ರಶ್ನೆಗೆ ಉತ್ತರ ನಾವು ಕಂಡುಕೋಬೇಕಾದ್ರೆ ನೀವು ಉತ್ತರಿಸ್ಬೇಕಾಗ್ಯದ. ನೀವು ಸಿದ್ದರಾಮಯ್ಯ ಬಗ್ಗೆ ಮಾತಾಡಿದಾಗ ಸಿದ್ದರಾಮಯ್ಯ ತಪ್ಪದ ಅದನ್ನು ನಾವು ಒಪ್ಪರು, ಅವ್ರು ರಾಜಕಾರಣ ಮಾಡ್ತಾ ಇದ್ರೆ ಸ್ಟ್ರೈಕ್ ಮಾಡಬಾರ್ದಾಗಿತ್ತು, ತನಿಖೆ ಒಪ್ಪಬೇಕಾಗಿತ್ತು. ಆದರೆ ಅದಕ್ಕಾಗಿ ಅವ್ರು ಕೇಳ್ತಾ ಇದ್ದಾರೆ ನಮ್ಮ ತನಿಖೆ ಮಾಡಿರಿ, ಬೇಡ ಅನ್ನೋದಿಲ್ಲ ನಿಮಗೆ, ಆದರೆ
ಎಚ್ ಡಿ ಕುಮಾರಸ್ವಾಮಿ ಯಾಕೆ ಮಾಡ್ತಾ ಇಲ್ಲ? ಅದೇ ಜೊಲ್ಲೆಯವ್ರದ್ದ, ನಮ್ಮ ಶಶಿಕಲಾ ಜೊಲ್ಲೆಯವ್ರದ್ದು, ಅವ್ರದ್ದು ಯಾಕೆ ಮಾಡ್ತಾ ಇಲ್ಲ? ಇರಾನಿಯವ್ರದ್ದು ಯಾಕೆ ಮಾಡ್ತಾ ಇಲ್ಲ? ಅವರು ಹಾಗೆ ಮುಗಿಯೋದಕ್ಕೆ ತನಿಖೆಗೆ ಯಾಕೆ ಹಾಕ್ತಾ ಇಲ್ಲ? ಇವತ್ತಿಗೂ ಇಷ್ಟೆಲ್ಲ ಡಿಮಾಂಡ್ ಮಾಡ್ತಾಯಿದ್ರು, ಓಪನ್ ಆಗಿ ಕೇಳ್ತಾಯಿದ್ರು ಸಹಿತ ಲೋಕಾಯುಕ್ತ ಈಗಾಗಲೇ ಅದನ್ನು ತನಿಖೆಗೆ ಒಪ್ಪಿಸಲಿ ಅಂತ ಹೇಳಿಬಿಟ್ಟಿದ್ರೆ. ಎಚ್ ಡಿ ಕುಮಾರಸ್ವಾಮಿ ಒಂದು ಎಷ್ಟು 550 ಎಕರೆ ಭೂಮಿ, ಅರಣ್ಯ ಭೂಮಿಯನ್ನು, ಖನಿಜ ಭೂಮಿಯನ್ನು ಕೊಟ್ಟಿದ್ದು ಒಂದೇ ದಿನದಾಗ ಸಹಿ ಮಾಡಿತ್ತು. ಇದು ಭ್ರಷ್ಟಾಚಾರ ಅಲ್ಲರಿ? ಇದ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ನಮ್ಮ ಎಸ್ ಎಲ್ ಭೈರಪ್ಪನವರು? ಈ ಸಂದರ್ಭದಲ್ಲಿ ಯಾಕೆ ಮಾತಾಡ್ಬೇಕಾಗಿದ್ರೆ, ಎಸ್ ಎಲ್ ಭೈರಪ್ಪನವರು ನೀವು ರೈಟ್ ಬಂದವರು, ಹೌದು ಕಾಂಗ್ರೆಸ್ನ ವಿರೋಧ ಮಾಡಿದ್ರೆ ಭಾಳ ಸಂತೋಷ, ಹಾಗೆ ವಿರೋಧ ಇರಬೇಕು. ಕಾಂಗ್ರೆಸ್ನಲ್ಲಿ ಕಮಿಷನರ್ನಲ್ಲಿ ಯಾರೂ ಇರಲಿ, ತಪ್ಪು ಮಾಡಿದಾಗ ಹೇಳಬೇಕ, ಇದು ತಪ್ಪು ನೀವು ಕಾಣ್ತದ, ಇವು ತಪ್ಪು ಯಾಕೆ ಕಾಣ್ತಾ ಇಲ್ಲ ಅಂದಾಗ ನೀವು ಭಯಸಿದ್ದೀರ ಅಂತ ಈ ವಿಷಯದಾಗ. ಒಬ್ಬನ ಟೀಕಾ ಮಾಡೋದಕ್ಕೆ ನೀವು ಮೊದಲು ಸರಿಯಾಗಿದ್ದೀರಾ? ನೀವು ಒಂದು ಭಟ್ ಮಾಡಿ ತೋರಿಸೋ ಮುಂದೆ ಉಳಿದ 4 ಭಟ್ಟು ಅಥವಾ 3 ಭಟ್ಟು ನಮ್ಮ ಕಡೆ ಇರೋ ಮುಂದೆ ಇರೋದನ್ನು ನಾವು ಮರಿಬಾರದು ಅನ್ನೋದು ನಾವು ಈ ಸಲ ಈ ಸಂದರ್ಭದಲ್ಲಿ ನಿಮ್ಗೆ ಈ ಮಾತನ್ನು ಎತ್ತಿ ತೋರಿಸ್ತಾ ಇದ್ದೀವಿ. ಕಳೆದ 10 ವರ್ಷಗಳಿಂದ ಅವ್ರು ಹೇಳಿದ್ರು ಒಂದಾದ್ರು ಮಾಡಿದ್ದಾರೆ. ಮೋದಿಯವರು ಹೇಳ್ರಿ, ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ 2 ಕೋಟಿ ವರ್ಷಕ್ಕೆ, ಅದ್ರ ಬಗ್ಗೆ ಯಾಕೆ ಕೇಳೋದಿಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ಹೋಗ್ರಿ, ಪ್ರತಿ ಬಡವನ ಖಾತೆಗೆ 15 ಲಕ್ಷ ಹಾಕ್ತಾನೆ ಇದ್ರು, ಹಾಕಿದ್ರೇನ್ರಿ? ಕೇಳಲಿಲ್ಲ. ವಿದೇಶಿ ನಮ್ಮ ದೇಶ ದುಡ್ಡು ಹೋದಂಥ ದುಡ್ಡು ಬಂತ, ಎಷ್ಟು ಬಂತ ಕೇಳಿದ್ರೆ ಒಂದಿನ ಅದು? ಅದು ನೀವು ಹಿಂದೆ ಆರೋಪ ಮಾಡಿದವ್ರು ಕಾಂಗ್ರೆಸ್ ಮೇಲೆ, ಇನ್ನುಳಿದ ಮೇಲೆ ಆರೋಪ ಮಾಡಿದ್ರೆ ಆ ಸಂದರ್ಭದಲ್ಲಿ. ಹೌದು, ಭ್ರಷ್ಟ ಇದ್ದಾರೆ ಕಾಂಗ್ರೆಸ್ ಅವರು, ಹೌದು ಅದಾರು, ಇಲ್ಲಂತ ಯಾರು ಅಂದರು? ಮತ್ತು ಇವ್ರ ಬಗ್ಗೆನೂ ಮಾತಾಡ್ಬೇಕಲ್ಲ ನೀವು. ನೀವು ಒಬ್ಬ ಸಮಾಜಕ್ಕೆ ಮೆಸೇಜ್ ಕೊಡ್ತಾ ಇದ್ದೀರಿ, ನಿಮ್ಮ ಮಾತಿನ ಬಗ್ಗೆ ಗೌರವ ಅದ, ನಂಬಿಕೆ ಅದ ಭಾಳ ತಿಳಿದ್ರು. ಹೌದು, ಅವ್ರು ಏನು ಮಾತಾಡಿದ್ರು ಸತ್ಯ ಮಾತಾಡ್ತಾರೆ ಅಂತಾರೆ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಚರ್ಚೆ ಮಾಡೋದಿಷ್ಟ, ಮೋದಿ ಅವರು ತಪ್ಪುಗಳನ್ನು ಎಸ್ ಎಲ್ ಭೈರಪ್ಪನವ್ರು ಯಾಕೆ ಟೀಕಾ ಮಾಡ್ತಾ ಇಲ್ಲ, ಅಥವಾ ವಿಮರ್ಶೆ ಯಾಕೆ ಮಾಡ್ತಾರೆ, ಟೀಕಾ ಮಾಡಿ ನಮಗೆ ವಿಮರ್ಶೆ ಮಾಡಲಿ ಅಂತ. ಏನೇನು ಮಾಡಿದ್ರಪ್ಪ ಇಲ್ಲಿ, 100 ಸಿಟೀಸ್ ಸ್ಮಾರ್ಟ್ ಸಿಟಿ ಮಾಡ್ತಾನೆ ಅಂತ ಇದ್ರು. ಇವತ್ತು ಇಲ್ಲದು ಒಂದು ಎಷ್ಟೋ ಸೇತುವೆಗಳು ಬಿಹಾರದಲ್ಲಿ ಬಿದ್ದೋದು, ಅಲ್ಲಿ ಅವ್ರದ್ದೇ ಗೌರ್ಮೆಂಟ್ ಅದ, ಡಬಲ್ ಇಂಜಿನ್ ಗೌರ್ಮೆಂಟ್, ನಿತೀಶ್ ಕುಮಾರ್ ಅದ್ರ ಜೊತೆ ಇವರು ಅದರಲ್ಲೇ ಯಾಕೆ ಅವು ಎಲ್ಲ ಬಿದ್ದು ಪಾವು, ಏನು ಭ್ರಷ್ಟಾಚಾರ ಅನ್ನೋದು? ಇದೇ ಸರ್ಕಾರದಲ್ಲಿ ಸಾಕಷ್ಟು ಭ್ರಷ್ಟ ಮಂತ್ರಿಗಳಿದ್ದಾರೆ. ಅದೇ ರೀ ಕಾರ್ಪೆಂಟ್ಗಳಿಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡಿದ್ರು ಇವರು ಅನ್ನೋದು ನಿಮ್ಮ ಮುಂದದ ಕಣ್ಣು ಮುಂದದ, ಅದು ನೀವು ನೋಡ್ತಾ ಇರ್ತೀರಿ ಅಂತ ತಿಳ್ಕೊಳ್ತೀವಿ. ಕಾರ್ಪೆಂಟ್ಗಳು ಅವ್ರದ್ದ ಟ್ಯಾಕ್ಸ್ ಬಿಟ್ಟರು, ಸಾಲ ರಿಟರ್ನ್ ಅಪ್ ಮಾಡಿದರು 16 ಲಕ್ಷ ಕೋಟಿ, ಎಷ್ಟು ಲೆಕ್ಕಿಲ್ಲ. ಈ ದೇಶದ ಮೇಲೆ 201 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿಸಿದ್ರು. ಮನಮೋಹನ್ ಸಿಂಗ್ ಬಿಟ್ಟು ಹೋಗಿ ಮುಂದೆ 54 ಲಕ್ಷ ಕೋಟಿ ರೂಪಾಯಿ ಸಾಲದಲ್ಲಿ ನೀವೆಲ್ಲ ವಿಮರ್ಶೆ ಮಾಡ್ತಾ ಇದ್ರಿ, ಟೀಕಿಸ್ತಾ ಇದ್ರಿ. ಹಂಗೆ ಇವತ್ತು ಯಾಕೆ ಟೀಕಿಸ್ತಾ ಇಲ್ಲ? ಇವತ್ತಿನ 136ನೇ ಶ್ರೀಮಂತ ದೇಶ ನಾವು ಐದನೇ ಹೇಳ್ತಾ ಇದ್ವಿ ಇನ್ಕಮ್ದಲ್ಲಿ ಟೋಟಲ್ ಆಗಿ GDP ಮೂಲಕ. ಆದರೆ ಪವರ್ ಕ್ಯಾಪಿಟಲ್ ಇನ್ಕಮ್ ತೆಗೆದಾಗ, ಪ್ರತಿಯೊಬ್ಬ ವ್ಯಕ್ತಿ ಆದಾಯಗಳು ಬಂದಾಗ 136ನೇ ನಂಬರ್ ದೇಶದಲ್ಲಿ ಇದ್ದೀನೋ, ಎಲ್ಲಿದ್ದೀರೋ 5 ನಂಬರ್ ದೇಶ, ಇದನ್ನ ಯಾಕೆ ಕೇಳ್ತಾ ಇಲ್ಲ? ಇದು ಸುಳ್ಳಲ್ಲ, ಇದು ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಜನಕ್ಕೆ ಸುಳ್ಳಲ್ಲ, ಇದ್ರ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? 1-2 ಎಲ್ಲ ಹೇಳ್ಬೋದಾದ್ರು ಭಾಳಷ್ಟು ಆಗ್ತಾ ಇದ್ದವು. ಹಾಗಪ್ಪ ಅಲ್ರಿಗೆ ಅಗೌರ ತೋರಿಸ್ಬಾರ್ದು, ಭಾಳ ಸತ್ಯ ಒಳ್ಳೆಯದು. ಆದರೆ ಇವೆಲ್ಲದಕ್ಕೂ ಕೇಳಬೇಕಾಗ್ತದೆ. ರಾಷ್ಟ್ರಪತಿಯವ್ರನ್ನ, ನಮ್ಮ ದೇಶದ ರಾಷ್ಟ್ರಪತಿ ಅವ್ರನ್ನ, ನಮ್ಮ ದೇಶದ ಸಂಸತ್ತಿಗೆ ಹೆಡ್ ಅವರು, ಅವರಿಂದ ಉದ್ಘಾಟನೆ ಮಾಡಿಸ್ಬೇಕಾಯ್ತು. ಹೌದು ಬಿಡ್ರಿ, ರಾಮ ಮಂದಿರದಲ್ಲಿ ಮಾಡಿದ್ರು ಒಪ್ಪಿಕೊಳ್ಳೋಣ. ಆದರೆ ಸಂಸತ್ತಲ್ಲಿ ಮಾಡಲಿಲ್ಲ, ಕರೀಲಿಲ್ಲ, ಅವ್ರನ್ನ ಇನ್ವೈಟ್ ಸದ್ದಿಲ್ಲ, ಇನ್ವಿಟೇಷನ್ ಕಾರ್ಡ್ನಾಗ ಅವ್ರ ಹೆಸರು ಇಲ್ಲ. ಯಾಕೆ ಯುವತನ್ನು ಸಹಿತ ಇವತ್ತು ನೀವು ಪ್ರಶ್ನೆ ಮಾಡಿದ್ರೆ ನಿಮ್ಮ ಬಗ್ಗೆ ಇನ್ನಷ್ಟು ಗೌರವ ಹೆಚ್ಚಾಕಿದ್ದು. ಮುಗಿಲಪ್ಪ ಅವರು ನಿಲ್ಲುತ್ತಿದ್ದಾರೆ ಅಷ್ಟೇ ಅಲ್ಲ, ಯಾರು ತಪ್ಪು ಮಾಡಿದ್ರು ಪ್ರಶ್ನೆ ಮಾಡ್ತಾರೋ ಅಂತ. ಈ ಸಂದರ್ಭದಲ್ಲಿ ನಾವು ಇದನ್ನು ಹೇಳಲೇಬೇಕಾಗ್ತದೆ. ಯಾಕಂದ್ರೆ ಒಬ್ಬ ಏನಪ್ಪ ಮೀಡಿಯಾ ಪರ್ಸನ್ ಆಗಿ ನಾವು ಚರ್ಚೆ ಮಾಡಬೇಕಾಗ್ತದೆ. ಇವತ್ತು ಅದಕ್ಕಾಗಿ ತೆಗೆದುಕೊಂಡಿದ್ದು, ಮೇನ್ ಸಬ್ಜೆಕ್ಟಾಗಿ ತೆಗೆದುಕೊಂಡಿದ್ದು. ಎಸ್ ಎಲ್ ಭೈರಪ್ಪನವರು ಪೂರ್ವಾಗ್ರಹ ಪೀಡಿತರಿದ್ದಾರೆ, ಇದ್ದಾರೆ ಅದನ್ನು ತೋರಿಸ್ಕೊಳ್ತಾ ಇದೆ. ನಿಮ್ಮ ಕರ್ಮಗಳು, ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಂಥವ್ರು, ನಿಮ್ಮ ಕರ್ಮಗಳು ಇವತ್ತು ತೋರಿಸ್ತಾ ಇದ್ದಾವೆ. ಹೌದಪ್ಪ, ಇವರು ಒಂದು ಏನು ಪ್ಯಾರಲಲ್ ಆಗಿಲ್ಲ, ಸಮಾನತೆ ಇಲ್ಲಿಲ್ಲ, ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹೆಚ್ಚು ಅಂತ ವಿಚಾರಗಳು ಇದ್ದಾವೆ. ಇಂಥದನ್ನು ಎಸ್ ಎಲ್ ಭೈರಪ್ಪ ಇನ್ನಾದರೂ ಬಿಡಬೇಕು. ಅದನ್ನು ಏನೋ ಒಂದು ಕನಸಿತ್ತು, ಕಾಂಗ್ರೆಸ್ ಭಾಳ ಒಂದು ಕೆಟ್ಟದ್ದು, ಒಂದು ಭ್ರಷ್ಟಾಚಾರಿ ಅದ, ಅದು ಹೋಗ್ಬೇಕು ಅಂತೆ. ಅದ್ರ ಪ್ರಕಾರ ಹೋಯ್ತು, ಹೌದು ಕಾಂಗ್ರೆಸ್ ಸಾಲ ಆಗಿಬಿಡೋದು, ಮಾಡಿದ ಕರ್ಮ ಆತ, ಅದಕ್ಕಿಂತ ತಪ್ಪಿಲ್ಲ. ನೀವು ಕಾಂಗ್ರೆಸ್ನ ವಿರೋಧ ಮಾಡಿದ್ರಲ್ಲಿ ಯಾವುದೂ ತಪ್ಪಿಲ್ಲ, ಹೂ ಎಗ್ರಿ ವಿತ್ ಯು. ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ಆ ರೀತಿ ಕಳೆದ 60-70 ವರ್ಷ ಅರ್ಧ ಮಾಡ್ತಾ ಬಂದುಬಿಡಿದವು. ನೀವು ಅದನ್ನು ಟೀಕಾ ಮಾಡಿದ್ರಿ, ನೀವಾಯ್ತು, ನಮ್ಮ ಅಡಿಗರಾಯ್ತು, ಅಡಿಗರು ಸಹ ಸಾಕಷ್ಟು ಟೀಕೆ ಮಾಡಿದವರು, ಜನಸಂಘದವರು ವಿರೋಧ ಮಾಡಿದ್ರು. ಹೌದು, ಒಂದು ಆದರ್ಶದ ನಿಮ್ಮನೆಲ್ಲ, ಒಂದು ಆದರ್ಶದ ರಾಜ್ಯ ಬರಲಿ, ವೇದಗಳ ಕಾಲದ ರಾಜ್ಯ ಬರಲಿ ಅನ್ನುವಂಥದ್ದಿತ್ತು. ನೀವು ವರ್ಣಾಶ್ರಮದಲ್ಲಿ ವಿಶ್ವಾಸ ಇಟ್ಟಿದ್ದೀರಿ, ವರ್ಣಾಶ್ರಮಗಳನ್ನು ವಿಶ್ವಾಸ ಇಟ್ಟದನ್ನು ವಾದ ಮಾಡ್ತೀರಿ, ಭಾಳ ಸುಂದರ ಅಂತ ಹೇಳಿ ಪ್ರಯತ್ನ ಮಾಡ್ತೀರಿ, ಇರ್ಬೋದು ನಿಮ್ಮ ದೃಷ್ಟಿಯಲ್ಲಿ ಅದು ಇರ್ಬೋದು. ಆದರೆ ನಿಜವಾಗಿ ಅಭ್ಯಾಸ ಮಾಡಿದಾಗ ಈ ದೇಶವನ್ನು ಹಾಳು ಮಾಡಿದ್ದು ಯಾವುದಪ್ಪ ಅಂದರೆ ಈ ವರ್ಣಾಶ್ರಮ ಸಿಸ್ಟಮ. ಯಾಕಪ್ಪ ಅಂದ್ರೆ ಇಲ್ಲಿ ತರ್ಸಮ ಭಾವ ಇರೋದ್ರಿಂದಾಗೆ ಶೂದ್ರರು ಕೇವಲ ದುಡಿದಕ್ಕೆ, ಬ್ರಾಹ್ಮಣರು ಮತ್ತು ಇನ್ನುಳಿದವರು ಕೇವಲ ಊಟ ಮಾಡೋದಂದ್ರೆ ಮೇಲಿನ 3 ವರ್ಣಗಳು ಅನ್ನುವಂಥದ್ದು, ದೇವ್ರ ಗುರಿ ಹಿಡ್ಕೊಂಡು ಆಳಿದಂಥದ್ದನ್ನು ಅದು ತಪ್ಪು ಸರಿಗಳು ನೀವು ವಿಮರ್ಶೆ ಮಾಡಲೇ ಇಲ್ಲ. ಹೌದು, ಒಂದು ಒಳ್ಳೆಯ ಸಂಸ್ಕಾರ ಕೊಡ್ತು ಅಂತೇಳಿ ಕೆಲವೇ ಕೆಲವು ಜನ ಕೊಡ್ತು.
ಇಲ್ಲ ಅದು ನಮ್ಗೆ ಜ್ಞಾನವನ್ನು ಹೆಚ್ಚು ಮಾಡಿತು. ಅದು ಎಂಥ ಜ್ಞಾನ? ವರ್ಣಾಶ್ರಮ ಧರ್ಮದ ನೆಲೆಗಟ್ಟಲಿರೋದು ಧ್ಯಾನ. ಓಕೆ ಅನ್ನೋನು ಅವನು ಮಾಡಿದಾರಪ್ಪ, ಚಲೋ ದುಡಿದಾರೆ, ಏನೋ ಆಯಿತು. ಆದರೆ ಅದ್ರ ಜೊತೆ ಜಾತಿ ಪದ್ಧತಿ ಅಂತ ಬಂತಿಲ್ಲ ಬೆಳೆದ. ಜಾತಿ ಪದ್ಧತಿ ನೀವು ವಿರೋಧ ಮಾಡಿದ್ರೆ, ನಿಮ್ಮ ಪರ್ವವನ್ನು ಓದಿದಾಗ, ಪರ್ವ ಕಾದಂಬರಿಯನ್ನು ನೋಡಿದಾಗ ಅದ್ಭುತ ಅನಿಸ್ತದೆ. ಎಷ್ಟಪ್ಪ ಇವರು ಅಭ್ಯಾಸ ಇದ್ರು ಅಂತ. ಅಲ್ಲಿ ವಾಸ್ತವ ಇವನ್ನು ನೋಡಿದಾಗ ಹೌದಪ್ಪ ಇವರು ವಿಚಾರವಾದಿಗಳು ಅಂತ ಅನಿಸ್ತದೆ. ಧಾಟು ಓದಿದಾಗ ಹೌದಪ್ಪ ಇದು ಹೆಣ್ಮಕ್ಳು ಸಹಿತ ಯಾಕೆ ನಾವು ಜನಿವಾರ ಕಟ್ಟಬಾರದು ಅನ್ನೋಂಥ ವಾದಗಳನ್ನ ನೋಡಿದಾಗ ಖುಷಿ ಅನಿಸ್ತದೆ. ನಿಮ್ಮ ಕಾದಂಬರಿಗಳಲ್ಲಿಯ ಒಂದು ಏನಪ್ಪ ದೃಷ್ಟಿಕೋನ ನೋಡಿದ ಖುಷಿ. ಇನ್ನು ಕೆಲವೊಂದನ್ನು ನೋಡಿದಾಗ ಅಲ್ಲ ಇದ್ಯಾಕೆ ಮತ್ತೆ ಹಿಂಗೆ ಹೋದ್ರಪ್ಪ ಅಂತ ಅನಿಸ್ತದೆ. ಇರಲಿ, ಏನೋ ಆಯಾ ಕಾಲದಲ್ಲಿಯ ನಂಬಿಕೆಗಳು ವಿಚಾರಗಳು. ನಾವು ಬಾಲ್ಯಾವಸ್ಥೆಯಲ್ಲಿದ್ದ ಭೂತ ನಂಬ್ತಿದ್ವಿ, ನಮ್ಮ ಜ್ಞಾನ ವಿಜ್ಞಾನ ಬೆಳೆದಂಗೆ, ವಿಚಾರ ಶಕ್ತಿ ಬೆಳೆದಂಗೆ ಚೇಂಜ್ ಆಗ್ತಾ ಇದ್ವಿ. ಹಂಗೆ ನೀವು ಚೇಂಜ್ ಆಗಿದ್ದೀರಿ ಅಂತಂದು. ಆದರೆ ಇಲ್ಲೇ ರಾಜಕೀಯವಾಗಿ ನೀವು ಮಾತಾಡೋ ಮುಂದೆ ಮಾತ್ರ ನೀವು ಇದ್ದಂಥವ್ರು, ನಿಮ್ಮ ಮೊದಲನೇ ಸಿದ್ಧಾಂತ ಸರಿ ಇರಬಹುದು, ಆದರೆ ಅದನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ಆಗಲಿಲ್ಲ. ಗಾಂಧೀಜಿಯವರು ಸರಿನೇ ಇದ್ದರು, ಅವರು ಇವರು ನೆಹರು ಮತ್ತು ಅದರ ನಂತರದ ಕಾಂಗ್ರೆಸ್ಸಿಗರು ಸಮಾಜವಾದ ನೆಲೆಗಟ್ಟಿನಲ್ಲಿ, ಸಮತಾವಾದ ನೆಲೆಗಟ್ಟಿನಲ್ಲಿ, ಮಿಕ್ಸ್ಡ್ ಎಕಾನಮಿ ಇದ್ದಂಥ ಬೃಹತ್ ಮತ್ತು ಸಣ್ಣ ಕೈಗಾರಿಕೆಗಳು ಏನೋ ಕೊಡ್ತೀವಿ ಮಾಡ್ತೀವಿ ಎಲ್ಲ ಕೊಡು ಕೂಡಿಯವ್ರು ಹೋಗ್ತದೆ ಅಂತೇಳಿ ಈ ಅಧಿಕಾರ ಶಾಹಿಗಳನ್ನು ಭ್ರಷ್ಟ್ ಮಾಡಿದರು. ಅದರ ಕಾರಣಕ್ಕಾಗಿ ನಮಗೆಲ್ಲ ದಿವಾಳಿ ಎದ್ದೋದು. ಹೆಂಗೆ ರಷ್ಯಾ ದಿವಾಳಿ ಎದ್ದೋತು, ಸೋವಿಯತ್ ಯೂನಿಯನ್ನ ಹಂಗೆ ನಮ್ಮದು ದಿವಾಳಿ ಅದು ಆರ್ಥಿಕವಾಗಿ. ಅದರಿಂದ ಮತ್ತು ಹೇಳಬೇಕು, ನಾವು ಮ್ಯಾಲ ಅಂತೇಳಿ ಓಪನ್ ಮಾರ್ಕೆಟ್ ತೊಗೊಂಬಂದ್ರೆ ಇವರು ಓಪನ್ ಮಾರ್ಕೆಟ್ ಉಳಿಸಿದ ಇವತ್ತು ದಿವಾಳಿ ಆಗ್ತದೆ. ಯಾವಾಗ ಅನುಷ್ಠಾನ ಕೊಡಿಸಿ ಆಗ ಗೊತ್ತಾಗುವಂಥದ್ದು. ಆದರೆ ಗಾಂಧೀಜಿ ಇವ್ರು ತಪ್ಪು ಮಾಡಿದ್ರು, ಗಾಂಧೀಜಿಯವ್ರು ಟೀಕೆ ಮಾಡೋದು ಮಾಡ್ತಾ ಇರ್ತಾರೆ. ರೈಟ್ ವಿಂಗ್ ಮೇಲಿಂದಲ್ಲ ಹೋಗಿ ಇವತ್ತು ಹಿಂದುತ್ವ ನಡ್ಕೊಂಡು ಮತ್ತೆ ನಡ್ಕೊಂಡು ಮಾಡಿದ್ರು ಸಹಿತ ಇವತ್ತು ನಮ್ಮ ಸಮಾನತೆ ಬರಲಿಲ್ಲ, ಉದ್ಯೋಗ ಸೃಷ್ಟಿ ಆಗಲಿಲ್ಲ. ಕಾಂಗ್ರೆಸ್ ಇತ್ತು, ಕೆಟ್ಟ ಗೌರ್ಮೆಂಟ್ ಆಗಿಬಿಟ್ಟಿದೆ ಕಳೆದ 10 ವರ್ಷದಿಂದ ಅಭ್ಯಾಸ ಮಾಡಿದಾಗ. ಈ ತಪ್ಪು ಮಾಡಿದಾಗ ನೀವು ಅದು ದಿಟ್ಟವಾಗಿ ಹೇಳಿ, ಇಲ್ಲ ನೀವು ತಪ್ಪು ಮಾಡಿದಿರಿ ಮೋದಿ ಅವರು ಅಂತ ಹೇಳಬೇಕು. ಇದನ್ನು ಹೇಳೋ ಸಾಹಸ ನಿಮ್ಮಲ್ಲಿ ಯಾವ ಬರೋದು ಅಂತ. ಈ ಹಿಂದೆ ವಿವೇಕಾನಂದ ಮೂರ್ತಿ ಆಗಿರ್ಬೋದು, ಮತ್ತಾರು ಆಗಿರ್ಬೋದು, ಲಂಕೇಶ್ ಒಬ್ಬರನ್ನು ಬೆಟ್ ಉಳಿದವರೆಲ್ಲರೂ, ಇವತ್ತು ಚಂದ್ರ ಕಂಬಾರ ಆಗಿರ್ಬೋದು, ಮತ್ತಾರು ಆಗಿರ್ಬೋದು, ಆವತ್ತಿನ ಸರ್ಕಾರ ಕಾಂಗ್ರೆಸ್ ಪರವಾದಂಥ ಒಂದು ವಿಚಾರ ಮಾಡ್ಕೊಂತ ಹೇಳ್ಕೊತಾ, ಇವತ್ತು ಕಾರ್ನಾಡ್ರು ಆಗಿರ್ಬೋದು, ಇವತ್ತು ವಿವೇಕಾನಂದ ಮೂರ್ತಿ ಅವರಾಗಿರ್ಬೋದು, ಚಂದ್ರ ಕಂಬಾರ ಅವರಾಗಿರ್ಬೋದು, ಅಂದೊಂದು ಆಡಳಿತ ಆರೂಢ ಯಾವ ಪಕ್ಷದ್ದು ಅವ್ರ ಪರ ಮಾಡ್ಕೊಂಡು ಹೋಗುವಂಥದ್ದು. ಅದರಲ್ಲೂ ಸ್ವಲ್ಪ ಲೆಫ್ಟ್ ವಿಂಗು ಅವು ಸೇರಿಸ್ಕೊಂಡು ತಮ್ಮದೇ ಅಂತ ಗತಿ ಕಾದಂಬರಿ ಬರ್ಕೊಂಡು ಪ್ರಶಸ್ತಿಗಳನ್ನು ಪಡ್ಕೊಂಡು ಹೋದರು. ನೀವು ಪೂರ್ಣ ಪ್ರಮಾಣದಲ್ಲಿ ರೈಟ್ ವಿಂಗ್ ನಿಂತ್ರಿ, ಇವತ್ತು ರೈಟ್ ವಿಂಗ್ದ ಪರ ಇದ್ದೀರಿ, ಅದು ನಿಮಗೂ ಏನೋ ಪ್ರಶಸ್ತಿ ಆಗಲಿ ಅನುಕೂಲಗಳು ಆದವು. ಆ ಮಾತು ಬೇರೆ, ಅದು ಜನಕ್ಕೆಲ್ಲ ಬಂತು ನಿಮ್ಮೆಲ್ಲರಿಂದ. ಜನಕ್ಕೆ ಏನೂ ಅಲ್ಲ, ಕಾಂಗ್ರೆಸ್ಸಿಂದನೂ ಭ್ರಷ್ಟ ಆಡಳಿತ ಬಂತು, ಬಿ ಜೆ ಪಿಯಿಂದಲೂ ಭ್ರಷ್ಟ ಆಡಳಿತ ಬಂತು. ಗಾಂಧೀಜಿಯವ್ರನ್ನೆಲ್ಲರೂ ಮರೆತ ಬಿಟ್ಟಿರಲಿಲ್ಲ. ಗಾಂಧೀಜಿಯವ್ರನ್ನು ರೈಟ್ ವಿಂಗ್ದವ್ರು ಟೀಕೆ ಮಾಡ್ತಾರೆ, ಲೆಫ್ಟ್ ವಿಂಗ್ದವ್ರು ಟೀಕೆ ಮಾಡ್ತಾರೆ, ರೈಟ್ ವಿಂಗ್ದವರು ಏ ರಾಮ್ ಹೇಳಿದಾರಪ್ಪ ಅಂತ ರಾಮನ ಪರ ಇದ್ದಿದ್ದು ಹಿಂದುತ್ವ ಪರ ಇದ್ದ ಅಷ್ಟೇ ಗಾಂಧಿ ನಡ್ಕೊಳ್ತಾರೆ, ಉಳಿದ ವಿಚಾರಗಳನ್ನು ಬಿಟ್ಬಿಡ್ತಾರಲ್ಲೇ. ಇನ್ನು ಲೆಫ್ಟ್ ವಿಂಗ್ದವರು ಅವ್ರದ್ದಿಂದ ಏನು ಮಾಡ್ತಾರೆ, ಏ ರಾಮ್ ರಾಜ್ ಹೇಳ್ರಿ ಹಳಸರ ವಿಚಾರದು, ಅಲ್ಲಿ ಸಮಾನತೆ ಇಲ್ಲ, ಗಾಂಧಿ ಒಬ್ಬ ಏನಪ್ಪ ಅಂತಂದ್ರೆ ರೈಟ್ ವಿಂಗ್ ಮನುಷ್ಯ ಅನ್ನೋ ಮಾತು ಮಾತಾಡ್ತಾರೆ. ಅವ್ಯಾವೂ ಇರಲಿಲ್ಲ. ಅವರು ಗಾಂಧೀಜಿಯವ್ರು ಬಯಸಿದಂಥ ರಾಮರಾಜ್ಯ ಸಮತಾ ನೆಲೆಗಟ್ಟಿನಲ್ಲಿ ಇರುತ್ತಿರುವಂಥ ಗ್ರಾಮ ರಾಜ್ಯ, ಪ್ರತಿಯೊಂದು ಗ್ರಾಮ ತನಕನ ನಿಲ್ಲಿ ಈ ದೇಶದ ವ್ಯವಸ್ಥೆ ಸರಿ ಅಭ್ಯಾಸ ಮಾಡಿದ್ರು, ಒಂಬಿಟ್ಟು 3 ಸಲ ಅಡ್ಡಾಡಿದ್ರು, ಅಡ್ಡಾಡಿ ದೇಶದ ಪಲ್ಸ್ಗಳನ್ನ ಅರ್ಥ ಮಾಡಿಕೊಂಡು ಹೇಳಿದ್ರು. ಜಾತಿ ವ್ಯವಸ್ಥೆ ಕಿತ್ತಾಗೋ ಸುಲಭಿಲ್ಲ. ಅದಕ್ಕಿಂತ ಬೆಸ್ಟ್ ಏನಪ್ಪ ಅಂದ್ರೆ ಆರ್ಥಿಕವಾಗಿ ಎಲ್ಲರೂ ಸುಭದ್ರ ಮಾಡಿದರೆ, ಪ್ರತಿಯೊಬ್ಬ ವ್ಯಕ್ತಿ ಸುಭದ್ರ ಆದರೆ ಈ ದೇಶಕ್ಕೆ ಹೊಸ ವ್ಯವಸ್ಥೆ ಬರ್ತದೆ, ಅದರಿಂದ ಎಲ್ಲ ಸಮಾನತೆ ಅಂತೆಲ್ಲ ಬಂದುಬಿಡ್ತದೆ. ಆರ್ಥಿಕ ಸಮಾನತೆ ಬಂದರೆ ಎಲ್ಲ ಬರ್ತದೆ, ರಾಜಕೀಯ ಮತ್ತು ಆರ್ಥಿಕ ಸಮಾನತೆ ಬಂದರೆ. ಅದಕ್ಕೆ ಡಿಸೆಂಟ್ರಲೈಸೇಷನ್ ಆಫ್ ದ ಪವರ್ ಅಂತೇಳಿ ಸ್ವರಾಜ್ ಅಂತೇ ಪುಸ್ತಕ ಬರೆದಿದ್ರು. ಅದನ್ನು ನೆಲೆಗಟ್ಟಿನಲ್ಲಿ ಸಮಾಜ ಕಟ್ಟಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕೆ ನೆಹರು ಅವರು ವಿಚಾರ ಮಾಡಲಿಲ್ಲ, ಈ ರೈಟ್ ವಿಂಗ್ದವ್ರು ವಿಚಾರ ಮಾಡಲಿಲ್ಲ, ಲೆಫ್ಟ್ ವಿಂಗ್ದವ್ರ ಮೊದಲು ವಿಚಾರ ಮಾಡಲಿಲ್ಲ. ಹೀಗಾಗಿ ಲೆಫ್ಟ್ ವಿಂಗು ಸೋತು, ರೈಟ್ ವಿಂಗ್ ಇದೀಗ 10 ವರ್ಷ ಆಗಿ ನೋಡಿದ್ರು ನಾವು ಇಂಡಿಯಾದಲ್ಲೇ ನರೇಂದ್ರ ಮೋದಿ ಅವರ ಆ್ಯಬ್ಸಲ್ಯೂಟ್ ಫೇಲ್ಯೂರ್ ಆಯಿತು, ಆ್ಯಬ್ಸಲ್ಯೂಟ್ ಫೇಲ್ಯೂರ್ ಆಯಿತು. ಯಾಕಪ್ಪ ಅಂತ ಈ ಮಾತನ್ನು ಯಾಕೆ ಹೇಳಬೇಕಾಗಿದೆಪ್ಪ ಅಂತಂದ್ರೆ, ಇಲ್ಲೇ ಈ ನಾವು ಇನ್ನೊಂದು ಕಡೆ ನೋಡ್ರಿ, ನಮ್ಮ ವಿಜ್ಞಾನಿ ನಮ್ಮ ಕೈಲಾಸ ಸತ್ಯಾರ್ಥಿನಂತವ್ರು ಈ ಮೋದಿಯವರ ಸುಳ್ಳುಗಳನ್ನು ಹೇಳೋದು ಮಾಡಿ ಟೀಕಾ ಮಾಡ್ತಾರೆ. ಸುಳ್ಳು ಹೇಳುವ ಅವತಾರ ಪುರುಷ, ಸುಳ್ಳುಗಳು ಹೇಳೋದು ಹೇಳೋದು ಒಟ್ಟ ಸುಳ್ಳು, ಭ್ರಮೆಗಳನ್ನು ಹುಟ್ಟಾಕೋದು, ಭ್ರಮೆಗಳನ್ನು ಹುಟ್ಟಾಕಿ ನಾವು 5 ನಂಬರ್ ಶ್ರೀಮಂತದ್ವಿ, 3 ನಂಬರ್ ಶ್ರೀಮಂತದ್ವಿ, ಯಾರು ಶ್ರೀಮಂತರು? ಈ ದೇಶದ ಕೇವಲ 10% ಜನ ಮಾತ್ರ ಶ್ರೀಮಂತರು, ಉಳಿದವರು 90% ಇನ್ನೂ ಬಡತನದಲ್ಲೇ. 2 ಹೊತ್ತಿನ ಕೂಳಿಗಾಗಿ ಒದ್ದಾಡೋದ್ರಿಂದ ನಾವು ನೋಡ್ತಾ ಇದ್ದೀವಿ, ನಿರುದ್ಯೋಗದ ಒದ್ದಾಡೋದ್ರಿಂದ ನಾವು ನೋಡ್ತಾ ಇದ್ದೀವಿ. ಹೀಗೆ ಇವೆರಡೂ ವಿಂಗ್ಗಳು, ಲೆಫ್ಟ್ ವಿಂಗ್, ರೈಟ್ ವಿಂಗ್ ಮತ್ತು ನೆಹರು ವಿಂಗ್, ಎಲ್ಲರೂ ಅಬ್ಸಲ್ಯೂಟ್ಲಿ ಫೇಲ್ಯೂರ್ ಆಗಿ ಗಾಂಧೀಜಿಯವ್ರನ್ನ ಯಾರೂ ಅರ್ಥ ಮಾಡಿಕೊಳ್ಳೇ ಇಲ್ಲ, ತಮಗೆ ಬೇಕಾದ ಮಾಡಿಕೊಂಡ್ರು. ಇವತ್ತಿಗೆ ಗಾಂಧೀಜಿ ಸಿಂಪಲ್ ಅದರ, ಅವ್ರ ಸಿದ್ಧಾಂತ ಸರಳ ಅದ, ಗ್ರಾಮೀಣ ಉದ್ಯೋಗಗಳನ್ನು ಅಭಿವೃದ್ಧಿ ಪಡಿಸ್ರಿ, ಅಲ್ಲಿ ಕೃಷಿಯನ್ನು ಪವರ್ಫುಲ್ ಮಾಡಿರಿ, ಕೃಷಿಗೆ ಮಾರುಕಟ್ಟೆ ಮಾಡಿಕೊಡ್ರಿ ರೈತಗ. ಅವ್ರು ಇದ್ದಂಥ ಅಲ್ಲೆಲ್ಲ ಉದ್ಯೋಗ ಸೃಷ್ಟಿ ಮಾಡ್ಕೊತಾನೆ, ವಿಜ್ಞಾನ ಸೃಷ್ಟಿ ಮಾಡ್ಕೊತಾನೆ, ಅವ್ರು ಬೇಕಾಗಿದ್ದು ನೀರ ಮಾರ್ಕೆಟ ಮತ್ತು ಗೋಡಾವನ, ಈ 3 ಕೊಡ್ರಿ.
16 ಲಕ್ಷ ಕೋಟಿ ರೂಪಾಯಿ ನೀವು ಒಬ್ಬ ಯಾವ ಅದಾನೆ ಅಂತ ಅಥವಾ ಒಂದು 160 ಜನ ಇದ್ದಾರೆ ಇವರು, ಇವ್ರು ಸಾಲ ಬಗೆಹರಿಸೋದಕ್ಕೂ ಮತ್ತೆ ರಿಟರ್ನ್ ಅಪ್ಪ ನೀವು ಹೋಗಿದ್ರಿ, ಅದೆಷ್ಟು ಕೋಟಿ ಆಗಿದೆ ಗೊತ್ತಿಲ್ಲ. ಇವರೆಲ್ಲ ಕೊಟ್ಟು ಕೊಟ್ಟು 201 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿಟ್ಟರು ಆಮೇಲೆ 54 ಹೋಗಿ 201 ಲಕ್ಷ ಕೋಟಿ ರೂಪಾಯಿ ಸಾಲ ಇದು ಹರಿದೆ ಅವಾಗ. ಈಗಾಗಲೇ IMF ಹೇಗೆ ಕೊಟ್ಟದ, ಎಚ್ಚರಿಕೆ ಕೊಟ್ಟದ, ಇನ್ನು ಮುಂದಿನ 4-5 ವರ್ಷದೊಳಗೆ ನಿಮ್ಮ GDP ಮತ್ತು ಸಾಲ ಎರಡು ಇಕ್ವಲ್ ಹಾಕಿ ಬಿಡ್ತಾವ, ಆಗ ನಿಮ್ಗೆ ಸಾಲ ಯಾರು ಕೊಡೋರು? ಇದ್ರ ಬಗ್ಗೆ ಎಂದಾದ್ರು ವಿಚಾರ ಮಾಡಿದಿರಾ? ನಮ್ಮ SR ಬೈರಪ್ಪನವರ ನೀವು ಇವತ್ತು ನಿರ್ಲಿಪ್ತವಾಗಿ, ಇವತ್ತು ಅವ್ರು ಯಾರೂ ಇಲ್ಲ, ಇವನ ಮೂರ್ತಿ ಇಲ್ಲ, ಲಂಕೇಶ್ ಇಲ್ಲ, ಕಾರ್ನಾಡ್ ಇಲ್ಲ, ಎಲ್ಲರೂ ಹೋಗಿಬಿಟ್ಟಿದ್ದಾರೆ. ಅವರು ಅವ್ರು ತಪ್ಪೋ ಸರಿನೋ, ಚಂದ್ರಶೇಖರ್ ಕಂಬರ್ ದಂಡಿಗೆ ಬಂದಿದ್ದಾರೆ, ಅವರು ಏನು ಮಾತಾಡ್ತಾ ಇದ್ರು? ಅವ್ರ ಬಿಟ್ಟು ನೀವು ಸಪ್ರೇಟಾಗಿ ನಿಮ್ಮದೇ ಆದ ವಿಚಾರಗಳನ್ನು ನೀವು ಬೆಳೆಸ್ಕೊಂಡು ಬಂದಿದ್ರಿ. ಇವತ್ತು ತಪ್ಪು ಮಾಡಿದ್ದಾರೆ, ತಪ್ಪಾಗಿದೆ. ಇದಲ್ಲಪ್ಪ ನಿಜವಾಗಿ ಗಾಂಧೀಜಿಯವರು, ಅವರು ಹಿಂದುತ್ವವಾದಿನೂ ಇದ್ದರು, ಗಾಂಧೀಜಿಯವರು ಹಿಂದುತ್ವ ಪ್ರತಿವಾದ ಮಾಡಿದರು, ಆದರೆ ಅವ್ರ ಹಿಂದುತ್ವ ಇಡೀ ಎಲ್ಲ ಸಮುದಾಯವನ್ನು ಒಕ್ಕಟ್ಟಾಗಿ ತೊಗೊಂಡೋಗುವಂಥದ್ದು. ಅಂಬೇಡ್ಕರ್ ಅವ್ರು ನೋವು ಉಂಟಿದ್ರು, ಅದಕ್ಕೆ ಅವ್ರು ಹಿಂದುತ್ವ ಬೇಡ ಅಂತ ಹೇಳಿದ್ರು. ಆ ನೋವುಗಳನ್ನು ನಾವು ಅರ್ಥ ಮಾಡ್ಕೋಬೇಕು, ನೀವು ಬರ್ತದಲ್ಲಿ ಅರ್ಥ ಮಾಡ್ಕೊಂಡ್ರಿ ಅಂತ ನಾವು ತಿಳ್ಕೊಳ್ತಿಲ್ಲದನ್ನು. ನೋವು ಉಂಡಿದ್ರಿ, ಬೆಳೆದ್ರಿ, ಛಾದನಗಳೇನೋ ಕೆಲಸ ಮಾಡಿ ಬದುಕಿದಿರಿ. ಒಬ್ಬ ಕೆಳ ಜಾತಿಯ ಕೆಳವರ್ಗದ ಮನುಷ್ಯ ಎಷ್ಟು ತೊಂದರೆ ಅನುಭವಿಸೋಣ ನಿಮಗೂ ಅನುಭವ ಗೊತ್ತದ. ಆದರೆ ಇವತ್ತು ಅಂಬೇಡ್ಕರ್ ಮತ್ತು ಗಾಂಧಿಯವರ ವಿಚಾರಗಳನ್ನು ಈ ದೇಶಕ್ಕೆ ಅಳವಡಿಸಿಕೊಂಡ ಪ್ರತಿ ಹಳ್ಳಿಗೂ ಶಾಲೆ ಅಪ್ ಟು PUC ತನಕ, ಜೊತೆಗೆ ಕೆರೆ ನೀರ ಕೃಷಿಗಾಗಿ, ಜೊತೆಗೆ ಗೋಡಾವನ್ ಪ್ರತಿ ಹಳ್ಳಿನೂ ಇವತ್ತು ಮಾರ್ಕೆಟ್ ಮಾಡೋ ಸಿದ್ಧಾಂತನೇ ಯಾಕೆ ನೀವು ಹೇಳ್ತಾ ಇಲ್ಲ, ಅದು ಯಾಕೆ ಪ್ರತಿಪಾದನೆ ಮಾಡ್ತಾ ಇಲ್ಲ, ಅದೊಂದು ಉಳಿದಿದ್ದು ಇವತ್ತು ಮಾಡುವಂಥದ್ದು, ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ SR ಬೈರಪ್ಪನವರ? ಅದಕ್ಕಾಗಿ ಇವತ್ತು ನೀವೇನು ಹೇಳಿದಿರಿ, ರಾಜ್ಯಪಾಲರು ತೋರಿಸಿದ್ರು, ತೋರಿಸಿದಾರ ಸತ್ಯನೇ ಆಯ್ತದ ಸುಳ್ಳೇನೈತೆ? ಅದೇ ಕಾಲಕ್ಕೆ ರಾಜ್ಯಪಾಲರಾದ ಸಹಿತ ರಾಜ್ಯಪಾಲದ ಸೀಟಿಗೆ ಗೌರವ ಕೂಡ ಆಗಿರ್ಬೇಕು. ಅವ್ರಿಗೂ ತನಿಖೆ ಕಾರ್ಯ ಮಾಡಿದಾಗ ಇನ್ನುಳಿದ HD ಕುಮಾರಸ್ವಾಮಿ ಅವ್ರದ್ದು ಆಗಿರ್ಬೋದು, ನಮ್ಮ ಇರಾನಿ ಅವ್ರದ್ದಾಗಿರ್ಬೋದು, ಮತ್ತೊಬ್ಬರದ್ದಾಗಿರ್ಬೋದು, ಜೊಲ್ಲೆ ಅವ್ರದ್ದಾಗಿರ್ಬೋದು, ಇವ್ರನ್ನೂ ತನಿಖೆ ಹಾಕಬೇಕಾಗಿತ್ತು ಅವರು ಅಂದಾಗ ಆ ಪೋಸ್ಟ್ ಬೆಲೆ ಬರ್ತಿರ್ತದೆ. ಇವ್ರು ಮಾತಾಡೋ ಮಾತು ಬರ್ತಿರಲಿಲ್ಲ, ಹೌದು ಮೂಡಾದಲ್ಲಿ ಹಗರಣ ಆಗಿದೆ, ಪ್ರೂವ್ ಆಗಲಿಲ್ಲ ತನಿಖೆ ಮಾಡಲಿ ಮಾಡಲಿ, ಹೌದು ವಾಲ್ಮೀಕಿದ್ರಲ್ಲಿ ಹಗರಣ ಆಗಿದೆ ಭ್ರಷ್ಟ ಅದರ ತನಿಖೆ ಆಗಲಿ. ಇವತ್ತು ತನಿಖೆ ಆಗಿದೆ ಅವ್ರಿ, ಲೋಕಾಯುಕ್ತದ್ರು ರಿಪೋರ್ಟ್ ಇದ್ದಾವ, ಮತ್ತು ಅವ್ರಿಗೆ ಯಾಕೆ ಶಿಕ್ಷೆ ಆಗಬಾರ್ದು, ಅವ್ರನ್ನ ಯಾಕೆ ಎನ್ಕ್ವೈರಿ ಹಾಕಬಾರ್ದು, ಅವ್ರನ್ನ ಪ್ರಾಸಿಕ್ಯೂಷನ್ಗೆ ಯಾಕೆ ಹಾಕಬಾರ್ದು, ನಮ್ಮ ರಾಜ್ಯಪಾಲ್ ಗೆಹ್ಲೋತ್ ಅವರು ಅಂದಾಗ ಆ ರಾಜ್ಯಪಾಲ್ ಸಿಟ್ಟಿಗೆ ಅವರ ವ್ಯಕ್ತಿತ್ವಕ್ಕೆ ಬೆಲೆ ಬರ್ತದೆ. ನಮ್ಮ HV ಅವರು HV ತಮ್ಮ ಮನಸ್ಸಿಗೆ ಬಂದಾಗ ಏನು ಮಾತಾಡ್ತಿರ್ತಾರೆ, ಮಾತಾಡಿ, ಏನು ತಪ್ಪಿಲ್ಲ, ಯಾರನ್ನು ಪ್ಲೀಸ್ ಮಾಡೋದು ಇಲ್ಲಲ್ಲ, ಸತ್ಯಗಳನ್ನ ನಾವು ಮಾತಾಡುವಂಥದ್ದು ತಿಳ್ಕೊಳ್ಳೋಂಥದ್ದು ಬೇಕಾಗಿದೆ. ಆ ನೆಲೆಯಲ್ಲೇ ನಮ್ಮ ಭೈರಪ್ಪರ ಆಕ್ರೋಶ ಸಿಟ್ಟನ್ನು ನಾವು ಸ್ವಾಗತ ಮಾಡೋಣ. ಅಗರು ತೋರಿಸೋ ರಾಜ್ಯಪಾಲರಾಗ್ತಾರೆ, ಅದೇ ಕಾಲಕ್ಕೆ ಅದ ರಾಜ್ಯಪಾಲರು ಇನ್ನುಳಿದವರು ಸಹಿತ ಅವ್ರಿಗೂ ಎನ್ಕ್ವೈರಿಗೆ ಹಾಕಲಿ ಅಥವಾ ಪ್ರಾಸಿಕ್ಯೂಷನ್ಗೆ ಹಾಕಲಿ. ಅಂದಾಗ ರಾಜ್ಯಪಾಲರ ಬಗ್ಗೆ ನಾವೆಲ್ಲರೂ ಕೈ ಮುಗಿದು ಒಳ್ಳೆ ಕೆಲಸ ಮಾಡಿದ್ರು, ತಪ್ಪಿತಸ್ಥರು ಯಾರಾದರೂ ಮಾಡ್ತಾರಪ್ಪ ಅಂತಿಲ್ಲ. ನೀವು ಅವ್ರ ಸಹಿತ ಸಲ ಬರಪ್ಪನವರ ಆ ಹಿಂದಿನ ಚಾಲಿ ಬಿಟ್ಟುಬಿಡೋದಲ್ಲ. ಇವತ್ತು ಯಾರು ಪ್ರತಿಸ್ಪರ್ಧಿಗಳು ಯಾರೂ ಇಲ್ಲ, ಇವತ್ತು ಎಲ್ಲರೂ ಹೋಗಿದ್ದಾರೆ ಪಾಪ. ಅವರು ತಮ್ಮ ಅಸ್ತಿತ್ವಕ್ಕೆ ಏನೋ ಮಾಡಿದ್ರು, ನೀವು ನಿಮ್ಮ ಅಸ್ತಿತ್ವಕ್ಕೆ ಮಾಡಿದ್ರಿ, ಮತ್ತು ನೀವು ಏನು ಕಂಡಿದ್ರಿ ಕೆಲಸ ಅದರ ಪ್ರಕಾರ ಇಲ್ಲ. ಈ ಒಂದೇನೋ ವೇದಗಳ ಕಾಲದ ದೇಶ ಆಗಲಿ, ನಮ್ಮದು ಒಂದು ಋಷಿಗಳ ದೇಶ ಆಗಲಿ, ಸಮಾನತೆ ದೇಶ ಆಗಲಿ, ದೇವ ಬಯಸಿದ್ರೆ ನೀವು ಕಂಡಂಥ ಕನಸು ಅದು ಇವತ್ತು BJPಯಿಂದ ಆಗಿಲ್ಲ. ಅವರು ಸಹಿತ ಸುಳ್ಳುಗಳನ್ನು, ತಪ್ಪುಗಳನ್ನು, ಭ್ರಷ್ಟರನ್ನು ಪೋಷಿಸಿ ಬಂದರು. ಎಷ್ಟು ಜನ ಕಾಂಗ್ರೆಸ್ನ ಭ್ರಷ್ಟ ನಾಯಕರನ್ನ ಈ BJPಯಲ್ಲಿ ತೊಗೊಂಡ್ರು, ಅದ್ರ ಬಗ್ಗೆ ಒಂದು ದಿವಸ ಆದರೂ ಮಾತಾಡಿದ್ರೆ ನೀವು ಹಿಂಗೆ ಹಂಗೆ ಹಡ್ಡಿದಂಗೆ ಹಡಿದ ಹೇಳ್ತಾರೆ, ಗ್ವಾಡಿ ತೋದಂಗೆ ರಾಡಿ ಅಂತ ಹಂಗೆ ರಾಡಿ ಹೊಡ್ತಾ ಇದೆ. ಸರ್ ಬರಪ್ಪನವರ ನೀವು ಮಾತಾಡಿದ್ದು ಯೋಗ್ಯ, ಆದರೆ ಅದೇ ಕಾಲಕ್ಕೆ ಇನ್ನೊಬ್ಬರಿಗೆ ಸಹಿತ ಅದು ಅನ್ವಯ ಆಗಬೇಕು. ಇಷ್ಟ ನಮ್ಗೆ ಹೇಳುವಂಥದ್ದಿಲ್ಲ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಲೈಕ್ ಮಾಡಿರಿ, ಮತ್ತು ಡಿಸ್ಲೈಕ್ ಅಂದರೆ ಡಿಸ್ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅದ್ರ ಜೊತೆಗೆ ನೀವು ಕಾಮೆಂಟು ಮಾಡಿರಿ, ಮತ್ತು ಎಲ್ಲಕ್ಕೂ ನಿಮಗೆ ನೀವು ಸಬ್ಸ್ಕ್ರೈಬ್ ಆಗಿರಂತ ಹೇಳ್ತಾ ನನಗೆ ಅನಿಸಿದ ಒಂದು 2-3 ಮಾತು ಮಾತಾಡಿದ್ದೀನಿ. ಕ್ಷಮಿಸಿ ಅಂತ ಹೇಳ್ತಾ, ತಪ್ಪಿದ್ದರೆ ಇಲ್ಲಾಂದ್ರೆ ಸ್ವೀಕರಿಸಿ ಅಂತ ಹೇಳ್ತಾ, ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ಒಂದು ನೆಡು.